ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತೇಳಿ ವಿರೋಧ ಪಕ್ಷಗಳು ರಣತಂತ್ರವನ್ನು ಮಾಡ್ತಾ ಇವೆ. ಸಾಲು ಸಾಲಾಗಿ ಭಾರತದ ಅನೇಕ ರಾಜ್ಯಗಳಲ್ಲಿ ಒಂದಲ್ಲ ಒಂದು ಬೇರೆ ಪಕ್ಷ ಗೆಲ್ತುಕೊಂಡು ಬರ್ತಾ ಇದೆ. ಹಾಗಾಗಿ ಸಹಜವಾಗಿ ವಿರೋಧ ಪಕ್ಷಗಳಲ್ಲಿ ಒಂದು ಹೊಸ ಹುರುಪು ಕಾಣಿಸ್ತಾ ಇದೆ. ವಿ ಕ್ಯಾನ್ ಅಂತೇಳಿ ಸೋಲಿಸಬಹುದು. ಅನೇಕ ರಾಜ್ಯಗಳನ್ನು ಬಿಜೆಪಿ ಕಳ್ಕೊಂಡ ಮೇಲೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರದಲ್ಲಿದ್ದು ಕೆಲವು ರಾಜ್ಯಗಳಲ್ಲಿ ಬೇರೆ ಪಕ್ಷಗಳೊಂದಿಗೆ ಮೈತ್ರಿಯಲ್ಲಿದೆ. ಕೆಲವು ರಾಜ್ಯಗಳಲ್ಲಿ ಇದ್ದ ಸರ್ಕಾರವನ್ನು ಕೆಡವಿ ಹಿಂಬಾಗಿಲ ರಾಜಕಾರಣವನ್ನು ಕೂಡ ಮಾಡಿದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಂತೂ ಇಲ್ಲ, ಬಿಹಾರದಲ್ಲೂ ಇಲ್ಲ, ವೆಸ್ಟ್ ಬೆಂಗಾಲಲ್ಲೂ ಇಲ್ಲ, ಜಮ್ಮು ಕಾಶ್ಮೀರದಲ್ಲಿಲ್ಲ, ಪಂಜಾಬ್ ಇಲ್ಲ, ದೆಹಲಿ ಇಲ್ಲ, ರಾಜಸ್ಥಾನದಲ್ಲಿ ಇಲ್ಲ. ಸೊ ಈ ಲೆಕ್ಕಾಚಾರ ಇಟ್ಕೊಂಡು ಇಷ್ಟು ರಾಜ್ಯಗಳಲ್ಲಿ ಬಿಜೆಪಿಯ ಬಲವನ್ನು ಅರ್ಧಕ್ಕೆ ಇಳಿಸಿಬಿಟ್ರೂ ಕೂಡ 303 ಏನು ಸ್ವಂತ ಬಲ ಇದೆ ಬಿಜೆಪಿಯದ್ದು, 150ಕ್ಕೂ 160ಕ್ಕೂ ಅದು ಬಂದುಬಿಟ್ರೆ ಸುಲಭವಾಗಿ ನಾವು ಅಧಿಕಾರವನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಸಹಜವಾಗಿ ಕೇಳಿ ಬರ್ತಾ ಇದೆ. ಒಂದೊಂದು ರಾಜ್ಯಗಳಲ್ಲಿ 5-10 ಸೀಟ್ ಕಡಿಮೆ ಮಾಡಿಬಿಟ್ರು ಬಿಜೆಪಿಗೆ ಔಟ್ ಆಫ್ 303 303ರಲ್ಲಿ ಅದರ ಬಲ ಕುಗ್ಗಿಸಬಹುದು ಅಂಥೇಳಿ ಇವ್ರ ಲೆಕ್ಕಾಚಾರ. ಬಿಹಾರದಲ್ಲಿಲ್ಲ, ಇನ್ನು ವೆಸ್ಟ್ ಬೆಂಗಾಲಲ್ಲಿಲ್ಲ, ಇವರು ತಮಿಳ್ನಾಡಲ್ಲಿಲ್ಲ, ಕೇರಳ ಇಲ್ಲ, ಜೊತೆಗೆ ಕರ್ನಾಟಕದಲ್ಲಿಲ್ಲ, ಅನಂತರದಲ್ಲಿ ಆಂಧ್ರ ಅಲ್ಲೂ ಇಲ್ಲ, ಜೊತೆಗೆ ತೆಲಂಗಾಣದಲ್ಲಿ ಇಲ್ಲ. ಈ ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಇನ್ನೊಂದು ಕಡೆ ರಾಜಸ್ಥಾನದಲ್ಲಿ ಇಲ್ಲ, ಛತ್ತೀಸ್ಗಢ, ಅನಂತರದಲ್ಲಿ ಜಮ್ಮು ಕಾಶ್ಮೀರ, ಪಂಜಾಬ್, ದೆಹಲಿ, ಈ ರೀತಿ ಇನ್ನು ಈಶಾನ್ಯ ಭಾರತದ ಕೆಲವು ರಾಜ್ಯಗಳಲ್ಲಿ ಬೇರೆಯವರೊಂದಿಗೆ ಮೈತ್ರಿ ಮಾಡಿಕೊಂಡು ಇವರು ಇರಬಹುದು. ಈ ಲೆಕ್ಕಾಚಾರದ ಆಧಾರದ ಮೇಲೆ ಒಂದೊಂದು ರಾಜ್ಯಗಳಲ್ಲಿ ಈಗ ಗೆಲುವು ಮತ್ತು ಸೋಲಿನ ನಡುವಿನ ಗೆರೆ ಇದೆಯಲ್ಲ, ಅದು ಬಹಳ ತೆಳ್ಳಗಿದೆ ಇಲ್ಲಿ ಅಂತ, ಬಹಳ ತೆಳ್ಳಗಿದೆ ಇಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಓ ಬಿಜೆಪಿ ಬಲಿಷ್ಠ ಒಂದು ಕಡೆ ಮಾತಾಡೋದು ಅದೊಂದು ಭಾಗ. ಎರಡನೆಯ ಭಾಗ, ಆಯ್ತಪ್ಪ ಇವರು ಯಾವ ರಾಜ್ಯಗಳಲ್ಲಿ ಇದ್ದಾರೆ ಈಗ ಅಂತ ಲೆಕ್ಕ ಹಾಕ್ಕೊಂಡಾಗ ಮುಕ್ಕಾಲು ಭಾರತದಲ್ಲಿ ಬಿಜೆಪಿ ವಿಧಾನಸಭಾ ಚುನಾವಣೆ ಲೆಕ್ಕಾಚಾರ ಹಾಕ್ಕೊಂಡ್ರೆ ಅವರು ಇಲ್ಲ. ಸೊ ಹಾಗಾಗಿ ಇಷ್ಟೇ ಮುಕ್ಕಾಲು ಭಾರತದಲ್ಲಿ ಇವ್ರಿಗಿರ್ತಕ್ಕಂಥ ಲೋಕಸಭಾ ಸ್ಥಾನಗಳ ಬಲವನ್ನು 5-10 ಸೀಟು ಒಂದೊಂದು ರಾಜ್ಯದಲ್ಲಿ ಕಡಿಮೆ ಮಾಡ್ತಾ ಬಂದುಬಿಟ್ರು ಕೂಡ ನಿಮ್ಗೊಂದು 150 ಸೀಟ್ಗಳು ಕಡಿಮೆ ಆದ್ರೂ 303 ಪೈಕಿ 150-160 ಆಜುಬಾಜಿಗೆ ಬಿಜೆಪಿ ಬಂದುಬಿಟ್ಟಾಗ ಏನು ಮಾಡ್ತಾರೆ ಇವರು ಅಂಥೇಳಿ ಎಲ್ಲ ಮೈತ್ರಿ ಪಕ್ಷಗಳು ಅಂದರೆ ಬಿಜೆಪಿ ಏತರ ಒಂದು ಕೂಟ ಏನಿದೆ ಅವ್ರ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ಹೊಸ ಬಲವನ್ನು ತಂದುಕೊಟ್ರೆ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಜೊತೆಗೆ RJD ಜೊತೆ ಸೇರಿ ಅವರೇನೊಂದು ಅಧಿಕಾರವನ್ನು ಮಾಡಿದ್ರು, ಅವ್ರಿಗೆ ಅದೊಂದು ಬಲ ಇದೆ. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಅಮಿತ್ ಶಾ, ಚಾಣಕ್ಯ, ಸೋಕಾಲ್ಡ್ ಅದು ಸೋಕಾಲ್ಡ್ ಇದು ಅಂತ ಹೇಳ್ತಿದ್ದಂತಹ ಚಾಣಕ್ಯ, ಅಮಿತ್ ಶಾ ಅಲ್ಲಿ ಕರ್ನಾಟಕದಲ್ಲೂ ಏನೂ ಮಾಡೋಕ್ಕಾಗಿಲ್ಲ, ಈ ಕಡೆ ವೆಸ್ಟ್ ಬೆಂಗಾಲಲ್ಲೂ ಏನೂ ಮಾಡಲಿಕ್ಕಾಗಿಲ್ಲ. TMC ನಾನೇ ಇಲ್ಲಿಗೆ ಎಲ್ಲವೂ ಅನ್ನೋ ರೀತಿಯಲ್ಲಿ TMC ಇದೆ. ದಕ್ಷಿಣದ ರಾಜ್ಯಗಳಂತೂ ಹೇಳೋದು ಬೇಕಾಗೇ ಇಲ್ಲ, ಕೇರಳ ಆಗಲಿ, ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ, ಇಲ್ಲಿ ಇವ್ರು ಬಂದ ಮೇಲೆ ಇವ್ರು ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಕ್ಕೂಟವನ್ನು ಅಷ್ಟು ಸುಲಭಕ್ಕೆ ಇವರು ಒಗ್ಗಟ್ಟು ನಿಜವೇ ಆದರೆ, ಇವರೇನು ಒಗ್ಗಟ್ಟಿದೆ ಇದು ನಿಜವೇ ಆದರೆ, ಪರಸ್ಪರ ಸಾಮರಸ್ಯ, ಸೀಟು ಹೊಂದಾಣಿಕೆ, ಸೀಟು ಹಂಚಿಕೆ, ಚುನಾವಣಾ ಪೂರ್ವ ಮೈತ್ರಿ, ಚುನಾವಣೋತ್ತರ ಮೈತ್ರಿ ಇವೆಲ್ಲವೂ ನಿಜವೇ ಆದರೆ ಅಷ್ಟು ಸುಲಭ ಇಲ್ಲ ಈ ಬಾರಿ ಬಿಜೆಪಿಗೆ ಅಂತ ಒಂದು ಗೊತ್ತಾಗುತ್ತೆ. ಇದರಲ್ಲಿ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, TMC ಸೇರಿ 20ಕ್ಕಿಂತ ಹೆಚ್ಚಿನ ಪಕ್ಷಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಬಿಜೆಪಿ ವಿರುದ್ಧ ಸಮರ ಸಾರ್ತಾ ಇವೆ, ವಿಪಕ್ಷ ನಾಯಕರು ಒಗ್ಗಟ್ಟನ್ನು ತೋರಿಸ್ತಾ ಇದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಭೆ ಇದೆ. ನಿತೀಶ್ ಕುಮಾರ್ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಮಹಾಮೈತ್ರಿಕೂಟದ್ದು. ಇನ್ನು ವಿಪಕ್ಷಗಳ ಒಕ್ಕೂಟ ಸಭೆಗೆ ಹಾಜರಾಗಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲೇ JDS ಇದೀಗ ಹಿಂದೇಟು ಹಾಕ್ತಾ ಇದೆ. JDU, TMC, ಕಾಂಗ್ರೆಸ್ ಸೇರಿ ಹಲವು ಪಕ್ಷಗಳು ಭಾಗಿಯಾಗ್ತಾ ಇವೆ. ಕರ್ನಾಟಕದ ಮಟ್ಟಿಗೆ BJPಯೊಂದಿಗೆ JDS ಮೈತ್ರಿಯಂತೆ ಎನ್ನುವ ಮಾತುಗಳ ನಡುವೆ JDS ನಿಲುವು ಸ್ಪಷ್ಟವಾಗ್ತಾ ಇಲ್ಲ. ಈ ಮೈತ್ರಿಕೂಟದಲ್ಲಿ ಭಾಗಿಯಾದರೆ, ಮಹಾಮೈತ್ರಿಕೂಟದಲ್ಲಿ ಭಾಗಿಯಾದರೆ JDS ಮಹಾಮೈತ್ರಿಕೂಟದ ಭಾಗ ಆಗಬಹುದು. ಇಲ್ಲದೇ ಇದ್ದರೆ ಕಾಂಗ್ರೆಸ್ ಆರೋಪ ಮಾಡುತ್ತಲ್ಲ, ಯಾವಾಗಲೂ JDS BJPಯ ಬಿ ಟೀಮು ಅಂತೇಳಿ. ಲೋಕಸಭಾ ಚುನಾವಣೆಗೆ BJP ಮತ್ತು JDS ಕರ್ನಾಟಕದ ಮಟ್ಟಿಗೆ ಮೈತ್ರಿ ಮಾಡಿಕೊಳ್ಳುತ್ತವಾ? ಇದೇ ಪ್ರಶ್ನೆ ದೇವೇಗೌಡರು ಕೇಳಿದಾಗ BJP ಯಾವ ಪಕ್ಷವನ್ನು ಮುಟ್ಟದೇ ಬಿಟ್ಟಿದೆ ಹೇಳಿ ಎಂದರು. ಯಾವ ಪಕ್ಷವನ್ನು ಟಚ್ ಮಾಡದೆ ಬಿಟ್ಟಿದೆ BJP ಅಂತ ಕೂಡ ದೇವೇಗೌಡರು ಹೇಳಿದರು.
ಸಭೆಯಲ್ಲಿ ಭಾಗಿ ಆಗಬಾರದು ಅಂತ ಹೇಳಿ ಜೆಡಿಎಸ್ ನ ವರಿಷ್ಠರು ನಿರ್ಧಾರ ಮಾಡಿದ್ದಾರಂತೆ ಮಹಾಮೈತ್ರಿ ಸಭೆಗೆ ಜೆಡಿಎಸ್ ಹಿಂದೇಟು ಹಾಕ್ತಾ ಇರೋದು ಯಾಕೆ ಈ ಪ್ರಶ್ನೆ ಕೂಡ ಇಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆ ಪ್ರಮುಖ ರಾಜಕೀಯ ಶತ್ರು ಅಂದ್ರೆ ಅದು ಜೆಡಿಎಸ್ ಪ್ರತಿಪಕ್ಷಗಳ ಮೈತ್ರಿಯಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಜೆಡಿಎಸ್ ಗೆ ಲಾಭ ಇಲ್ಲ ರಾಜ್ಯದಲ್ಲಿ ಮೈತ್ರಿ ಇಲ್ಲದೆ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲೋ ವಿಶ್ವಾಸದಲ್ಲಿದೆ ಈ ತರದ ಬೇಕಾದಷ್ಟು ಲೆಕ್ಕಾಚಾರಗಳು ಕೂಡ ಇಲ್ಲಿದೆ ಡಿಟೇಲ್ಸ್ ಕೊಡಕ್ಕೆ ಈಗ ಸ್ವಾಮಿ ಇದ್ದಾರೆ ಸ್ವಾಮಿ ಎರಡು ತರ ಲೆಕ್ಕಾಚಾರ ಬರುತ್ತೆ ಇಲ್ಲಿ 303 ಸೀಟನ್ನು ಟಿಎಂಸಿ ನನ್ನೊಂದೇ ಗೆಲ್ಲಕ್ಕೆ ಸಾಧ್ಯನಾ ಆರ್ಜೆಡಿ ನನ್ನೊಂದೇ ಗೆಲ್ಲಕ್ಕೆ ಸಾಧ್ಯನಾ ಇನ್ಯಾವುದೋ ಎಸ್ಪಿ ನನ್ನೊಂದೇ ಗೆಲ್ಲಕ್ಕೆ ಸಾಧ್ಯನಾ ಬಿಎಸ್ಪಿ ನನ್ನೊಂದೇ ಗೆಲ್ಲಕ್ಕೆ ಸಾಧ್ಯನಾ ಅಂತ ಒಂದು ಭಾಗ ಆದರೆ ತಾನು 303 ಗೆಲ್ಲದೇ ಇದ್ದರೂ ತಾನು ಎಲ್ಲೆಲ್ಲಿ ಅಧಿಕಾರದಲ್ಲಿ ಇದ್ದೀನೋ ಯಾವ್ಯಾವ ಪಕ್ಷಗಳ ಅಧಿಕಾರದಲ್ಲಿ ಇವೆಯೋ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಕೂಡ ಬಿಜೆಪಿಯ ಲೋಕಸಭಾ ಸ್ಥಾನಗಳ ಬಲವನ್ನು ಕನಿಷ್ಠ ಪಕ್ಷ ಅವರು ಇವಾಗ ಪಡ್ಕೊಂಡಿರೋದಕ್ಕಿಂತ ಅರ್ಧ ಕೇಳಿಸ್ಬಿಟ್ರು ಬಿಜೆಪಿ 150 ಟ್ಯಾಲಿಗಿಂತ ಒಳಗಡೆ ಬಂದುಬಿಡುತ್ತೆ 150ಕ್ಕಿಂತ ಒಳಗಡೆ ಅವ್ರು ಕುಸಿದ್ರೆ ಅಧಿಕಾರ ಮಾಡೋಕ್ಕಾಗಲ್ಲ 273 272 ಅಲ್ಲಿವರೆಗೂ ಅವ್ರು ಆ ಮೀಟರ್ ಬರಲ್ವಲ್ಲ ಅಲ್ಲಿವರೆಗೂ ಸೊ ಈ ಲೆಕ್ಕಾಚಾರ ಕೂಡ ಈ ಬಾರಿ ಬಲವಾಗಿದೆ ಮೂರ್ ಓವರ್ ಆ್ಯಂಟಿ ಇನ್ಕಮ್ಬೆನ್ಸಿ ಕೂಡ ಜೋರಾಗಿದೆ ಬೆಲೆ ಏರಿಕೆನೋ ಪೆಟ್ರೋಲೋ ಡೀಸೆಲ್ಲೋ ಇನ್ನೊಂದು ಏನು ಇನ್ಫ್ಲೇಷನ್ನೋ ಡಾಲರೋ 15 ಲಕ್ಷ ಹಣನೋ ಅಥವಾ ನೋಟ್ ಬ್ಯಾನನ್ನು ಒಂದು ಅಟ್ಟರ್ ಫ್ಲಾಪ್ ಆದಂಥ ಒಂದು ಕ್ರಮನೋ ಏನೋ ಪ್ರತಿಪಕ್ಷಗಳಿಗೆ ಅವ್ರದ್ದೇ ಆದಂಥ ಒಂದು ಲಾಜಿಕ್ ಅವ್ರಿಗೆ ಇದೆ ಸೊ ಈ ಕಾರಣದಿಂದ ಪ್ರತಿ ಬಾರಿ ಮಹಾಗಠಬಂಧನ್ನು ಮಹಾಮೈತ್ರಿಕೂಟ ಇವೆಲ್ಲವೂ ಆದಾಗ ಒಂದು ಸಾಮಾನ್ಯ ಮಾತೇನು ಕೇಳಿಬರುತ್ತೆ ಅಂದರೆ ಅಯ್ಯೋ ಇವರು ಅಧಿಕಾರದಲ್ಲಿಲ್ಲದೇ ಇದ್ದಾಗ ಒಗ್ಗಟ್ಟು ಅಂತಾರೆ ಅಧಿಕಾರ ಇನ್ನೇನು ಬರ್ತಾ ಇದೆ ಅಂದ ತಕ್ಷಣ ಇವರಿವರೆಲ್ಲ ಬಿಕ್ಕಟ್ಟು ಶುರುವಾಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಈ 11 ಗಂಟೆಗೆ ನಿತೀಶ್ ಕುಮಾರ್ ಅವರು ಪಾಟ್ನಾದಲ್ಲಿ ಕರೆದಿರ್ತಕ್ಕಂತಹ ಈ ಮಹಾಮೈತ್ರಿಕೂಟ ಸಭೆಯ ಬಲಾಬಲಗಳು ಹೇಗಿದೆ ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವ್ರ ಆಸಕ್ತಿ ಹೇಗಿದೆ ಎಷ್ಟು ಗಂಭೀರವಾಗಿದ್ದಾರೆ ಇವರೆಲ್ಲರೂ ಅಂತ ಲೋಕಸಭಾ ಚುನಾವಣೆಗೆ ಈಗಾಗಲೇ ಸಿದ್ಧತೆಗಳು ಶುರುವಾಗಿದೆ ಒಂದು ಕಡೆ ಪದೇ ಪದೇ ಲೋಕಸಭಾ ಚುನಾವಣೆ ಎದುರಾದಾಗ್ಲೂ ಕೂಡ ನೀವು ಹೇಳಿದಾಗೆ ಮಹಾಗಠಬಂಧನ ಮಹಾಮೈತ್ರಿ ಸೃಷ್ಟಿಯಾಗೋದು ಸಹಜ ಆಗ್ತಾ ಇದೆ ಅಂದ್ರೆ ಈಗಾಗ್ಲೇ ಕಳೆದ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ನಾವು ಬಿಜೆಪಿ ಏತರ ಅಂದ್ರೆ ಎನ್ಡಿಎ ತರ ಮೈತ್ರಿಕೂಟಗಳು ಈ ಬಾರಿ ನಾವು ನರೇಂದ್ರ ಮೋದಿ ಅವರನ್ನ ಕಟ್ಟಿ ಹಾಕ್ಬೇಕು ಕೋಮುವಾದದಿಂದ ನಾವು ದೂರ ಇಡಬೇಕು ಎಂಬ ವಿಚಾರದಿಂದ ಮಹಾಮೈತ್ರಿಗೆ ನಾಯಕರು ಮುಂದಾಗ್ತಾ ಇದ್ದಾರೆ ಆದ್ರೆ ಕಳೆದ 2 ಲೋಕಸಭಾ ಚುನಾವಣೆಯನ್ನು ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ ಯಾವುದು ಮಹಾಮೈತ್ರಿಕೂಟ ಯಶಸ್ವಿ ಆಗಿಲ್ಲ ಮಹಾಮೈತ್ರಿಕೂಟ ರಚನೆ ಮಾಡ್ತಾರೆ ಆದ್ರೆ ಹೋರಾಟದ ಅಂತಿಮವರೆಗೂ ನಾಯಕರ ಒಂದು ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಆಗ್ಬೋದು ಅಥವಾ ಗುಜರಾತ್ ಅಲ್ಲಿ ಆಗ್ಬೋದು ಆ ಚುನಾವಣೆಗಳಲ್ಲಿ ಎಲ್ಲಾ ನಾಯಕರು ಒಗ್ಗೂಡೋದು ಸಹ ಬಿಜೆಪಿಯನ್ನ ಕಟ್ಟಿ ಹಾಕಲು ಹಿಂದೆ ಸಾಕಷ್ಟು ಒಂದು ಹೊಡೆತ ಬಿತ್ತು ಅಂದ್ರೆ ಮಹಾಮೈತ್ರಿ ನಾಯಕರಿಗೆ ಹಾಗಾಗಿ ಇಲ್ಲಿ ಮತ್ತೆ ರಾಜ್ಯಗಳನ್ನ ಹೊರತುಪಡಿಸಿದ್ರೆ ಈಗ ಲೋಕಸಭಾ ಚುನಾವಣೆಗೆ ಸಹ ಸಾಕಷ್ಟು ಒಂದು ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋದು ಇನ್ನೂ ಸಾಕಷ್ಟು ಒಂದು ಗೊಂದಲ ಇದೆ ಈಗಾಗ್ಲೇ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಪಶ್ಚಿಮ ಬಂಗಾಳದ ಸಿಎಂ ಆದಂತಹ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಒಂದಿಷ್ಟು ಸಭೆಗಳ ಮೇಲೆ ಸಭೆ ಕರೀತಾ ಇದ್ದಾರೆ ಈಗಾಗ್ಲೇ ಕಳೆದ 2-3 ತಿಂಗಳ ಹಿಂದೆನೆ ಮಮತಾ ಬ್ಯಾನರ್ಜಿ ಅವರು ಒಂದು ಸಭೆಯನ್ನು ಕರೆದಿದ್ರು ವಿಪಕ್ಷಗಳ ಒಂದು ಸಭೆಯನ್ನು ಕರೆದಿದ್ದು ಅಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಚರ್ಚಿಸಿದ್ರು ಆದ್ರೆ ಕೆಲ ನಾಯಕರು ಆ ಸಭೆಗೆ ಹೋಗ್ಬೇಕಾ ಬೇಡವಾ ಎಂಬ ಗೊಂದಲದಲ್ಲೇ ಇದ್ರು ಕೆಲವು ನಾಯಕರು ಹೋಗ್ಲಿಲ್ಲ ಈಗ ಮತ್ತೆ ಮಹಾಗಠಬಂಧನ ಯುಗ ಮೈತ್ರಿಯಲ್ಲಿ ಯಾರು ಪಾಲ್ಗೊಳ್ತಾರೆ ಯಾರು ಹೋಗ್ತಾರೆ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ ಈಗಾಗ್ಲೇ ಆ ಸಂಸತ್ ಉದ್ಘಾಟನೆ ಸಂದರ್ಭದಲ್ಲಿ ಸಂಸತ್ ಭವನ ಉದ್ಘಾಟನಾ ಸಂದರ್ಭದಲ್ಲಿ ವಿಪಕ್ಷಗಳಿಲ್ಲ ಕಾಂಗ್ರೆಸ್ ಮುಂಚೂಣಿ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷದ ನಾಯಕರು ಸಾಕಷ್ಟು ಒಂದು ವಿರೋಧ ಮಾಡಿದ್ರು ಕೆಲವೊಂದು ಪಕ್ಷದ ನಾಯಕರು ಸೈಲೆಂಟ್ ಆಗಿದ್ರು ಅಂದ್ರೆ ಆಂಧ್ರಪ್ರದೇಶ ತೆಲಂಗಾಣದಲ್ಲೂ ಕೂಡ ಸಾಕಷ್ಟು ವಿರೋಧ ಆದ್ರೆ ಒಂದು ಕಡೆ ನಾಯಕ ಸ್ವಾಮಿ ಇಲ್ಲಿ ಇಶ್ಯೂ ಬಂದಿರೋದು ಸ್ವಾಮಿ ಇಲ್ಲಿ ಇಶ್ಯೂ ಏನು ಬಂದಿದೆ ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ಸು ಕರ್ನಾಟಕವನ್ನು ಗೆಲ್ಲೋವರೆಗೂ ಇದ್ದಂಥ ಧೋರಣೆ ಬೇರೆ ಕರ್ನಾಟಕದ ಚುನಾವಣೆಯನ್ನು ಕಾಂಗ್ರೆಸ್ ವರಿಷ್ಠರು ಕೂಡ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಇಲ್ಲೇನಾಗುತ್ತೆ ರಿಸಲ್ಟು ಏನಾಗುತ್ತೆ ಅಂತೇಳಿ ಯಾವಾಗ ಎನ್ ಮಾಸ್ ಆಗಿ
कर्नाटक कांग्रेस के वो जय सिक्तो बीजेपी तीर 65-66 स्थानगळिगे नेल कच्चितो कांग्रेस ना राष्ट्रीय मटद धोरणे बदलायिता बंतु अंद्रे अल्लिवरेगू आय्तप्प एल्ल पक्षगळोंदिगे नानु इर्तीनि अन्नो धोरणेलिद्दंत कांग्रेस क्रमेणवागि ननगू ओंदष्टु बल इदे अंत बंदु बंतु अट द सेम टाइम इल्लि बेरे बेरे पक्षगळु नीवु अल्लि स्पर्धे माड्कूडदु वेस्ट बेंगाल स्पर्धे माकूडो इन स्पर्धे सीटू नमगे बेको बेदा इंती राज्य निम्बिटी अंत बंदा कांग्रेस तीरा मोन मोने अदे इले अस्े ना बिटकोड़क धोरणी सो कांग्रेस कांग्रेस मैत्रीकूट इधी हेग सा है राजकीय पद्धति कांग्रेस ಕರ್ನಾಟಕ ರಾಜ್ಯದಲ್ಲಿ ಮೇಲುಗೈ ಸಾಧಿಸಿದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಈಗ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಮೇಲುಗೈ ಸಾಧಿಸಿದೆ ಇನ್ನು ಜೊತೆಗೆ ಸಾಕಷ್ಟು ಒಂದು ವಿಧಾನಸಭಾ ಚುನಾವಣೆಗಳು ಬರ್ತಾ ಇದೆ ಅಲ್ಲೂ ಕೂಡ ಗೆಲ್ಲುವ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ತನ್ನ ರಾಹುಲ್ ಗಾಂಧಿಯವರ ಒಂದು ಪಾದಯಾತ್ರೆ ಎಫೆಕ್ಟ್ ಹಾಗೂ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಹೋಗಬೇಕು ಅನ್ನೋದು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಆದ್ರೆ ಇನ್ನಷ್ಟು ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ ಒಂದು ಕಡೆ ನಿತೀಶ್ ಕುಮಾರ್ ಅವರು ರೇಸ್ ನಲ್ಲಿದ್ದಾರೆ ನಾನು ಪ್ರಧಾನಮಂತ್ರಿ ಬಜೆಟ್ ಕುಬ್ಬಿಸಿಕೊಳ್ಳುವಂತ ಒಂದು ರೇಸ್ ನಲ್ಲಿದ್ದಾರೆ ಜೊತೆಗೆ ಒಂದು ಕಡೆ ನೋಡ್ತಾ ಇದ್ರೆ ಮಮತಾ ಬ್ಯಾನರ್ಜಿ ಅವರು ಎಲ್ಲ ಒಂದು ಕಡೆ ನಾನು ಕೂಡ ಇದ್ದೀನಿ ಎಂಬ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಪದೇ ಪದೇ ಕೊಡ್ತಾ ಇದ್ದಾರೆ ಹಾಗಾಗಿ ಸೀಟು ಹೊಂದಾಣಿಕೆಯಲ್ಲಿ ಒಂದಿಷ್ಟು ಗೊಂದಲಗಳು ಏರ್ಪಡುವುದು ಸಹಜ ಕಳೆದ ಬಾರಿ ಚುನಾವಣೆಯಲ್ಲೂ ಇದೇ ರೀತಿ ಆಗಿದ್ದು ಹಾಗಾಗಿ ಈಗಾಗಲೇ ಇನ್ನು ಪಶ್ಚಿಮ ಬಂಗಾಳದ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಅಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿರುವ ವಿಚಾರ ಹಾಗಾಗಿ ಈಗ ಇರುವ ಒಂದು ಗೊಂದಲಗಳು ಭಿನ್ನಾಭಿಪ್ರಾಯಗಳು ಪಕ್ಷಗಳನ್ನು ಯಾವ ರೀತಿ ಒಗ್ಗೂಡಿಸಬೇಕು ಜೊತೆಗೆ ನರೇಂದ್ರ ಮೋದಿ ಅವರ ಒಂದು ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಏನೆಲ್ಲ ಒಂದು ತಂತ್ರಗಳನ್ನು ಹೆಣಿಬೇಕು ಅನ್ನೋದು ವಿಪಕ್ಷ ನಾಯಕರ ಮುಂದೆ ಇರುವಂತ ಒಂದು ದೊಡ್ಡ ಸವಾಲು ಇಲ್ಲಿ ಯಾರು ನಾಯಕತ್ವ ವಹಿಸಿಕೊಳ್ತಾರೆ ಅನ್ನೋದು ಇನ್ನು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಾಂಗ್ರೆಸ್ ರಾಹುಲ್ ಗಾಂಧಿ ವಹಿಸಿಕೊಳ್ತಾರಾ ಅಥವಾ ನಿತೀಶ್ ಕುಮಾರ್ ವಹಿಸಿಕೊಳ್ತಾರಾ ಅಥವಾ ಮಮತಾ ಬ್ಯಾನರ್ಜಿ ವಹಿಸಿಕೊಳ್ತಾರಾ ಅಂತ ಈ ನಾಯಕತ್ವ ಗೊಂದಲದಲ್ಲಿ ಇನ್ನು ನಾಯಕರು ಇದ್ದಾರೆ ಹಾಗಾಗಿ ಇವತ್ತಿನ ಪಾಟ್ನಾದಲ್ಲಿ ನಡೆಯುವಂತ ಒಂದು ಸಭೆ ಸಾಕಷ್ಟು ಮಹತ್ವದಾಗಿದೆ ಹಾಗೂ ಕುತೂಹಲ ಮೂಡಿಸ್ತಾ ಇದೆ ಮಹಾಗಠಬಂಧನ್ ಮಹಾಮೈತ್ರಿಯ ವಿರುದ್ಧ ಮಹಾಮೈತ್ರಿಯ ನಾಯಕತ್ವ ಯಾರು ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಈಗ ಇರುವಂತ ಒಂದು ಸಹಜವಾದ ಒಂದು ಪ್ರಶ್ನೆ ರಾಜ್ಯ ಜೆಡಿಎಸ್ ನಾಯಕರು ಇದರಲ್ಲಿ ಭಾಗವಹಿಸ್ತಾರಾ ಎಂಬ ವಿಚಾರವಾಗಿ ಒಂದಿಷ್ಟು ಸ್ಪಷ್ಟನೆ ಸಿಕ್ಕಿರುವಂತದ್ದು ಸದ್ಯ ಈಗ ರಾಜ್ಯ ಜೆಡಿಎಸ್ ವರಿಷ್ಠರು ಈ ಸಭೆಗೆ ಭಾಗವಹಿಸೋದಕ್ಕೆ ಹಿಂದೆ ಕಾಣ್ತಾ ಇದ್ದಾರೆ ಕಾರಣ ರಾಜ್ಯ ಏನು ರಾಜ್ಯ ವಿಧಾನಸಭಾ ಚುನಾವಣೆ ಆಯಿತು ಈ ಚುನಾವಣೆಯಲ್ಲಿ ಸಾಕಷ್ಟು ಒಂದು ಹೊಡೆತ ಬಿದ್ದಿದೆ ಅದರಲ್ಲೂ ಕಾಂಗ್ರೆಸ್ ಮಹಾಮೈತ್ರಿಯ ಮಹಾಗಠಬಂಧನ್ ವಿಚಾರದಲ್ಲಿ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ನಿಂದ ಸಾಕಷ್ಟು ಜೆಡಿಎಸ್ ನಾಯಕರಿಗೆ ಜೆಡಿಎಸ್ ಪಕ್ಷಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ ಹಾಗಾಗಿ ಮುಂದಿನ ರಾಜಕೀಯಗಳನ್ನು ರಾಜಕೀಯ ಲೆಕ್ಕಾಚಾರ ಮಾಡಿ ಯಾರ ಜೊತೆ ನಾವು ಹೋದ್ರೆ ನಮಗೆ ಮೈತ್ರಿ ಮಾಡ್ಕೊಂಡ್ರೆ ನಮಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಭವಿಷ್ಯದಲ್ಲಿ ಮತ್ತೆ ಪಕ್ಷ ಸಂಘಟನೆ ಮಾಡಕ್ಕೆ ನಮಗೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಇದ್ದಾರೆ ಹಾಗಾಗಿ ಇವತ್ತಿನ ಮೈತ್ರಿಯ ಒಂದು ಸಭೆಯಲ್ಲಿ ಬಹುತೇಕ ಭಾಗವಹಿಸಲು ಜೆಡಿಎಸ್ ಕರ್ನಾಟಕದ ಮಟ್ಟಿಗೆ ಸ್ವಾಮಿ ಜೆಡಿಎಸ್ ತು ಕಥೆ ಏನಾಗಿದೆ ಅಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿಯೇ ಹೆಚ್ಚು ಕಡಿಮೆ ಬಿಜೆಪಿ 3-4% ಅಷ್ಟು ವೋಟ್ಗಳನ್ನು ಪಡ್ಕೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ಆಫ್ಕೋರ್ಸ್ ಲೋಕಸಭಾ ಅಂತ ಬಂದಾಗ ಆಗ ಬರತಕ್ಕಂತ ಲೆಕ್ಕಾಚಾರಗಳು ಬೇರೆ ಇರಬಹುದು ಆದರೆ ಜೆಡಿಎಸ್ ತಲೆನೋವು ಕಾಂಗ್ರೆಸ್ ಎಷ್ಟು ವೋಟ್ ತಗೊಳ್ತು ಹಳೆ ಮೈಸೂರು ಭಾಗದಲ್ಲಿ ಅಥವಾ ಅದರ ವೋಟ್ ಪರ್ಸೆಂಟೇಜ್ ಎಷ್ಟಿತ್ತು ಸೀಟ್ ಪರ್ಸೆಂಟೇಜ್ ಎಷ್ಟಾಯಿತು ಅನ್ನೋದಲ್ಲ ಇಲ್ಲಿ ಬಿಜೆಪಿನೂ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಹಳೆ ಮೈಸೂರು ಭಾಗದ ವೋಟ್ ಶೇರಲ್ಲಿ ತನಗತಿ ಏನು ಸೋ ಹಾಗಾಗಿ ಮೈತ್ರಿ ಮಾಡ್ಕೊಂಡು ಅಷ್ಟರ ಮಟ್ಟಿಗೆ ಹಳೆ ಮೈಸೂರು ಭಾಗದಿಂದ ನೀವು ಹಳೆ ಮೈಸೂರು ಭಾಗದ ಸಹವಾಸಕ್ಕೆ ನೀವು ಬರಬೇಡಿ ಬೇರೆ ಬೇರೆ ಕಡೆಯ ಸಹವಾಸಕ್ಕೆ ನಾವು ಬಂದು ನಿಮ್ಮ ವೋಟ್ ಅಲ್ಲಿ ಡಿವೈಡ್ ಆಗೋ ಥರ ಮಾಡಲ್ಲ ಆ ತರಹದ ಲೆಕ್ಕಾಚಾರ ಇದೆಯಾ ಜೆಡಿಎಸ್ಗೆ ಅಂತ ಕಾರ್ಯಮಕಂತ ಈಗಾಗಲೇ ಸಾಕಷ್ಟು ಜೆಡಿಎಸ್ ವಲಯದಲ್ಲಿ ಹಾಗೂ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಆಗ್ಬೇಕು ಅಂತ ಅಂದ್ರೆ ಜೆಡಿಎಸ್ ಎಲ್ಲೆಲ್ಲಿ ತನ್ನ ಪ್ರಾಬಲ್ಯ ಇದೆ ಅಲ್ಲಿ ತನ್ನ ಅಭ್ಯರ್ಥಿಗಳನ್ನ ಮೈತ್ರಿ ಮೂಲಕ ಅಂದ್ರೆ ಬಿಜೆಪಿಯಿಂದ
ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಅಲ್ಲಿ ತನ್ನ ಅಭ್ಯರ್ಥಿಗಳನ್ನು ಹಾಕಿ ಗೆಲ್ಲಿಸಿಕೊಳ್ಳಬೇಕು ಎಂಬ ಲೆಕ್ಕಾಚಾರದಲ್ಲಿ ಈಗ ಜೆಡಿಎಸ್ ನಾಯಕರು ಇದ್ದಾರೆ. ಈಗಾಗಲೇ ಸಾಕಷ್ಟು ಪಕ್ಷದ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆ ಸಾಕಷ್ಟು ಒಂದು ಹಿನ್ನಡೆ ಆಗಿದೆ. ಎಲ್ಲೆಲ್ಲಿ ತನ್ನ ಪ್ರಾಬಲ್ಯ ಇತ್ತು, ಉದಾಹರಣೆಗೆ ಏನು ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ತನ್ನ ಪ್ರಾಬಲ್ಯವನ್ನು ಕಳ್ಕೊಂಡಿತ್ತು. ಜೆಡಿಎಸ್ ನ ಭದ್ರಕೋಟೆ ಹಳೆ ಮೈಸೂರು ಆಗಿತ್ತು. ಅಲ್ಲಿ ವಿಶೇಷವಾಗಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಸ್ವತಃ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರೇ ಕಣಕ್ಕಿಳಿದ್ರು, ಅಲ್ಲಿ ಅಭ್ಯರ್ಥಿಗಳ ಪ್ರಚಾರ ಮಾಡಿದ್ರು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಕಡೆ ಅಂದ್ರೆ ಪ್ರಾಬಲ್ಯ ಉಳಿಸ್ಕೊಂಡಂತಹ ಕ್ಷೇತ್ರಗಳನ್ನು ಕೂಡ ಜೆಡಿಎಸ್ ಈ ಬಾರಿ ಕಳ್ಕೊಂಡಿದೆ. ಹಾಗಾಗಿ ಅಲ್ಲಿ ಮತ್ತೆ ತನ್ನ ಅಭ್ಯರ್ಥಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಅಲ್ಲಿ ಮತ್ತೆ ಪ್ರಾಬಲ್ಯ ಸಾಧಿಸಬೇಕು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಬಿಜೆಪಿ ನಾಯಕರ ಜೊತೆ ಒಂದು ಮೈತ್ರಿಗೂ ಜೆಡಿಎಸ್ ವರಿಷ್ಠರು ಒಂದು ರೀತಿ ಆಲೋಚನೆ ಆಗಿದೆ, ಮತ್ತೆ ಚರ್ಚೆ ಕೂಡ ಆಗ್ತಾ ಇದೆ. ಇರುವ ಒಂದು ವಿಚಾರ ಅಂತೆ ಹೆಚ್ಚು ಹೊಡೆತ ಬಿದ್ದಿರೋದು ಅಂದ್ರೆ ವಿಧಾನಸಭೆಯಲ್ಲಿ ಹೆಚ್ಚು ಹೊಡೆತ ಬಿದ್ದಿರೋದು ಕಾಂಗ್ರೆಸ್ ನಾಯಕರಿಂದ. ಹಾಗಾಗಿ ಕಾಂಗ್ರೆಸ್ ನಾಯಕರ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ನಮ್ಗೆ ವರ್ಕೌಟ್ ಆಗುತ್ತೆ, ಯಾವ ವಿಚಾರಗಳು ನಮ್ಗೆ ಕೈ ಹಿಡಿತೆ ಎಂಬ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಜೊತೆಗೆ ಮತ್ತೊಂದು ಮಹತ್ವದ ವಿಚಾರ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿದ್ರೆ ಈ ಮಹಾಗಠಬಂಧನದಲ್ಲಿರುವಂತಹ ಒಂದು ಪಕ್ಷಗಳು ರಾಜ್ಯದಲ್ಲಿ ಅಷ್ಟೊಂದು ಏನು ತಮ್ಮ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಇರೋದು ಒಂದು ಒಂದು ವ್ಯವಸ್ಥೆ ಅಂದ್ರೆ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ನೋಡ್ಬೇಕಾದ್ರೆ ಜೆಡಿಎಸ್ ಗೆ ಬಿಜೆಪಿಯ ಒಂದು ಪ್ರಮುಖ ಒಂದು ಅಸ್ತ್ರ ಆಗ್ತಾ ಇರೋದು ಅಂದ್ರೆ ಬಿಜೆಪಿಯ ಜೊತೆ ಹೋದ್ರೆ ನಮ್ಗೆ ಮುಂದಿನ ಚುನಾವಣೆಯಲ್ಲ ಆಗ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ವೇದಿಕೆ ಸಿಗ್ಬೋದು. ಜೊತೆಗೆ ಈಗ ಕಳೆದುಕೊಂಡಿರುವಂತಹ ಒಂದು ಪಕ್ಷದ ಪ್ರಾಬಲ್ಯವನ್ನ ಮತ್ತೆ ಕಟ್ಬೋದು, ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋದು. ಅಂದ್ರೆ ಒಂದಿಷ್ಟು ಲೋಕಸಭಾ ಚುನಾವಣೆಯಲ್ಲಿ ಒಂದು 5-6 ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡ್ರೆ ಆಯಾ ಕ್ಷೇತ್ರಗಳಲ್ಲಿ ತನ್ನ ಹಿಡಿತ ಸಾಧಿಸ್ಬೋದು, ಮುಂದಿನ ಸ್ಥಳೀಯ ಚುನಾವಣೆಯಲ್ಲೂ ನಾವು ಪ್ರಾಬಲ್ಯ ಮೆರಿಬಹುದು ಅನ್ನೋದು ರಾಜಕೀಯ ಏನು ಜೆಡಿಎಸ್ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಂದು ಲೆಕ್ಕಾಚಾರವಾಗಿರುವಂತದ್ದು ಪ್ರಮಕಾಂತ್. ಥ್ಯಾಂಕ್ ಯು ಸ್ವಾಮಿ.